ಅದಾದ್ಮೇಲೆ ಇನ್ಸ್ಪೆಕ್ಟರ್ ಗಣೇಶ್ ಟ್ರಾನ್ಸ್ಫರ್ ಆಗಿ ಹೋಗ್ಬಿಟ್ರು. ಈ ಎ ಸಿ ಪಿ ರಾಮ್ ಬೆಂಗಳೂರಿಂದ ಟ್ರಾನ್ಸ್ಫರ್ ಆಗಿ ಹೀಗೆ ಬಂದ. ಇವನೇನ್ ಕಮ್ಮಿ ಮನುಷ್ಯ ಅಲ್ಲ. ಬೆಳಿಗ್ಗೆ ಸಾಯಂಕಾಲದಾಗ ಡ್ಯೂಟಿ ಮಾಡಿ ಸಾಯಂಕಾಲ ಎಣ್ಣೆ ಹಾಕಿ ಮಲಗುವಂತ ಆಸಾಮಿ ಅಲ್ಲವೇ ಅಲ್ಲ. ಸಾಯಂಕಾಲ ಆಗ್ತಿದ್ದಂಗೆ ವೇಷ ಬದಲಾಯಿಸ್ಕೊಂಡು ಬಾರ್ಗಳು ಕ್ಲಬ್ಗಳು ಇವೆ ಇವನ ಅಡ್ಡ. ಒಂದು ದಿವಸ ಊರಾಚೆ ಇರೋ ದಾಬದಲ್ಲಿ ನಾನು ಅಣ್ಣ ಕುಡಿತಾ ಕೂತಿರ್ಬೇಕಾದ್ರೆ ನನ್ ಬಡ್ಲಿಲ್ಲ ಅಣ್ಣರೇ ಬಿಲ್. ಯಾರಿಗೆ ಬಿಲ್ ತಂದು ಕೊಡ್ತಿದ್ಯಾ? ನಾನು ಯಾರು ಅಂತ ಗೊತ್ತಾನ? ಏರೇ ಇನ್ಸ್ಪೆಕ್ಟ್ರು ನನ್ನ ಫ್ರೆಂಡು, ಅವನ್ನ ಕೇಳು. ಅವ್ರ ಹೆಂಗಸ್ರನ್ನ ನಿನ್ನ ಹತ್ರ ಏನು ಮಾತು, ನಿನ್ ಬಿಲ್ ಕೊಟ್ಟಿದ್ದ ತಪ್ಪಿಗೆ ಒಂದು ಫುಲ್ ಬಾಟಲ್ ಬಿಸ್ಕಿ ತಗೊಂಬ, ಹೋಗ್ ಹೋಗ್ ತಗೊಂಬ. ನಾವ್ ಯಾರು ಅಂತ ಗೊತ್ತಿಲ್ಲ ಇರೋ ಮಕ್ಕಳಿಗೆ. ಶಪ್ಪರ್ ನನ್ ಮಗ ನಿನ್ ಬಗ್ಗೆ ಅವನಿಗೆ ಏನ್ ಗೊತ್ತು? ಮಾಡ್ತೀನಿ. ಗಣೇಶ್ ಗೊತ್ತಾ ನಿಮ್ಗೆ? ಓ ಚೆನ್ನಾಗ್ ಗೊತ್ತು. ನಿಮ್ಗೇನಾದ್ರು ಕೆಲ್ಸ ಆಗ್ಬೇಕಾಗಿತ್ತು ಅವರಿಂದ? ಅವನು ನನ್ ಭಾವ ಅದಕ್ಕೆ. ಸತ್ತೋದ್ಲಲ್ಲ ಅವನ್ ಹೆಂಡತಿ ಅವಣ್ಣ. ಅವ್ರು ಯಾರು ಅಂತ ಗೊತ್ತೇ ಇಲ್ವಲ್ಲ. ಅವ್ರು ಹೇಗ್ ಸತ್ಲು? ಅಲ್ಲ ನನಗೆ ಹೆಂಗ್ ಗೊತ್ತು? ಆಗ್ಲೇ ಹೇಳ. ನಿಜ ಹೇಳಿದ್ರೆ ಬದುಕ್ತೀಯ, ಇಲ್ಲ ಅಂದ್ರೆ ಗುರಿ ಇಟ್ಟಿರೋ ಗುಂಡು ಗೊತ್ತಲ್ಲ. ಹೇಳೋ. ನನಗ್ ಗೊತ್ತಿಲ್ಲ. ನನಗ್ ಗೊತ್ತಿಲ್ಲ. ಅಡಿಯ ಸ್ಟೇಷನ್ಗೆ. ನನಗ್ ಗೊತ್ತಿಲ್ಲ. ಅಡಿಯಲ್ಲ ಅದು ನನ್ ಕತೆ. ಹೋಗ್ಲಿ ಬಿಡು. ಎ ಸಿ ಪಿ ರಾಮು ನಿನ್ಗ್ಯಾಕೆ ಫೈರ್ ಮಾಡ್ದ? ಏನ್ ಮರ್ಡರ್ ಕೇಸ? ಅಯ್ಯೋ ನಿಮ್ದೊಂದು ಕತೆ ಆದ್ರೆ ನನ್ನೊಂದು ದೊಡ್ಡ ಕತೆ ಇದೆ. ಮರ್ಯಾದಿಂದ ಸೈನ್ ಮಾಡು. ಜೀವ ಉಳಿಸ್ಕೊಂಡು ಮನೆ ಹೋಗ್ತೀಯ? ಇಲ್ಲ ನಾನು ಸೈನ್ ಮಾಡಲ್ಲ. ಇದು 5 ಕೋಟಿ ರೂಪಾಯಿ ಆಸ್ತಿ. ಅದಕ್ಕೆ 2 ಕೋಟಿ ರೂಪಾಯಿ ಕೊಡ್ತಾರದು. ಮುಚ್ಕೊಂಡು ಸೈನ್ ಮಾಡಲೇ ಮಾಡಲ್ಲ. ಮಾಡಕ್ ಇಷ್ಟ ಇಲ್ಲ, ನಾನು ಸೈನ್ ಮಾಡಲ್ಲ. ಏ ಹೇಳೋದು ಅರ್ಥ ಆಗಲ್ವಾ? ಮುಚ್ಕೊಂಡು ಸೈನ್ ಮಾಡಲಿ. ಇಲ್ಲ ಸರ್ ನಾನು ಮಾಡಲ್ಲ. ಏ ಮರ್ಯಾದಿಂದ ಮಾಡ. ಇಲ್ಲ ಸರ್ ನಾನು ಖಂಡಿತ ಮಾಡಲ್ಲ. ಬಲರಾಮ್, ನೀನು ಲ್ಯಾಂಡ್ ಮಾಫಿಯಾಗೆ ಸಪೋರ್ಟ್ ಮಾಡ್ತಾ ಇದೀಯ ಅಂತ ನನಗೆ ಇನ್ಫಾರ್ಮೇಶನ್ ಬಂದಿತ್ತು. ನಿನ್ನ ವಾಚ್ ಮಾಡ್ತಾ ಇದ್ದೆ. ಇವತ್ತು ನನ್ನ ಕೈಗೆ ರೆಡ್ ಹ್ಯಾಂಡ್ ಆಸ್ ಹಾಕೊಂಡಿದ್ಯಾ. ಅವನ್ನ ರಿಲೀಸ್ ಮಾಡಿ ನನಗೆ ಸರೆಂಡರ್ ಆಗು, ಇಲ್ಲ ಅಂದ್ರೆ